ಅಲ್ಲಿರುವಂತಹ ಪಿಡಿಒ ಆಗಲಿ ಅಥವಾ ಅಧಿಕಾರಿಗಳಾಗಲಿ ಅಧ್ಯಕ್ಷರಾಗಲಿ ರಾಜಗಿರ ಗ್ರಾಮದ ಪಿಡಿಒ ಅವರು ಬೇಕಾಬಿಟ್ಟಿ ಮನೆಗಳನ್ನೆಲ್ಲ ಅವರಿಗೆ ಬೇಕಾದವರಿಗೆ ಮಾಡ್ತಾ ಇದ್ದಾರೆ. ಈಗ ಕಾರ್ಯನಿರ್ವಾಹಕರಿಗೆ ಎಲ್ಲ ಕಾರ್ಯನಿರ್ವಾಹಕರು ಯಾವುದೇ ರೀತಿಯಲ್ಲಿ ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಆಕ್ರೋಶ ಮಾಡ್ತಾ ಇದ್ದಾರೆ. ಏನಿದೆ ಅಂತ ಮಾಹಿತಿ, ಸಂಪೂರ್ಣ ಮಾಹಿತಿ ಅವರಿಂದ ನಿಮಗೆ ಯಾರು ಮಾಡಿದ್ದೀನಿ ಪೈಲೆ ಯಾವಾಗ ಇವರು ಬಡ ಕುಟುಂಬಸ್ಥರು ಮನೆ ಇಲ್ಲ ಅಂತ ಇಲ್ಲಿ ಅವರು ಮೊದಲು ಪಿಡಿಒ ಇದ್ದವರು ಅವ್ರು ಮಾಡಿದ್ರಂತೆ. ಇವಾಗ ಯಾರು ಅದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಇವ್ರ ಆಕ್ರೋಶ ಇದೆ. ಏನ್ ಹೇಳ್ತಾರೆ ಮತ್ತೊಬ್ರ ಜೊತೆ ಮಾತಾಡೋಣ ಕೇಳಿದ್ರು. ಹಿಂದಿನ ಸರ್ತಿ ಮತ್ತು ಹೊಸ ಮೇಡಮ್ ಅವ್ರು ಬಂದಾಗ ಇವ್ರು ಮನೆ ಕಟ್ ಮಾಡಿ ಇವರು ಹೊಸವರಿಗೆ ಕೊಟ್ಟರೆ ತಿಳ್ಕೊಂಡು ಮನೆ ಇದ್ದವರಿಗೆ ಕೊಟ್ಟರು. ಇವ್ರಿಗೆ ಮೊದಲು ಗೌರ್ಮೆಂಟ್ನಿಂದ ಯಾವುದಾದ್ರೂ ಮನೆ ಆಗಿತ್ತು? ಇಲ್ಲ, ಇದೇ ಗರಾಮ್ ಸರ್ವಾಗಿ ಅದೇ ಮನೆ ಆಗಿತ್ತು. ಸರ್ ಯಾವ ಊರು? ರಾಜಗಿರ. ರಾಜಗಿರ ಯಾವ ಪಂಚಾಯತ್ ಬರೋದು? ಸಿಂಧೂರು ಪಂಚಾಯತ್. ಸಿಂಧೂರು ಪಂಚಾಯತ್ ಅಲ್ಲಿ ವಿಡಿಯೋ ನಿಮ್ಗೆ ಏನು ಹೇಳಿದ್ರು ಸರ್? ವಿಡಿಯೋ ಮಾಡ್ಯಾರಿ ಅವ್ರು ಬದಲಿಯಾಗಿ ಹೋಗಿದ ಮೇಲೆ ಮತ್ತೆ ಈಗ ಸಂಗೀತ ಹೊಸ ವಿಡಿಯೋ ಬಂದ ಮೇಲೆ ಕಟ್ ಮಾಡಿದ್ದೀರಿ ಇವ್ರ ಮನೆ. ನೀವು ಏನಂತ ಜಿಲ್ಲಾ ಕಾರ್ಯನಿರ್ವಾಹಕರಿಗೆ ಏನಂತ? ಇವ್ರಿಗೆ ಮನೆ ಆಗಬೇಕು ಅಂತ ಹೇಳಿ ಬಂದೆ ನಾವು. ಇವರಿಗೆ ಕೊಡ್ಬೇಕು ಮನೆ. ಜಿಲ್ಲಾ ಕಾರ್ಯನಿರ್ವಾಹಕರು ಏನಂತ ಅವ್ರಿಗೆ ಕೇಳಿ? ಬಡ ಜನಗಳಿಗೆ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ ಅಂತಂದು ಅವ್ರು ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಗೆ ಬಂದಾಗ ಕಾರ್ಯನಿರ್ವಾಹಕ ಅಧಿಕಾರಿಗಳು ನೀವು ಹೋಗಿ ಹೋಗಿ ಅವ್ರಿಗೆ ಕೇಳಿ ನಮ್ಗೆ ಹೇಳ್ತಿದ್ದೀರಾ ಅಂತ ಅವರು ವರ್ತನೆ ಮಾಡ್ತಿದ್ದಾರಂತೆ. ಅದು ದೈವಿಂ ಗರ್ಜನೆ ಸಮಿತಿಯ ಜಿಲ್ಲಾಧ್ಯಕ್ಷರಾದಂಥವ್ರು ರಾಹುಲ್ ಡಾಂಗೆ ಅವ್ರ ಜೊತೆ ಮಾತಾಡಿ ಇದ್ರ ಕುರಿತು ಏನಿದೆ ಅಂತ ಕೇಳೋಣ. ಸರ್ ಸರ್ ರಾಹುಲ್ ಡಾಂಗೆ ಅಂತೇಳಿ. ವಿಶೇಷ ಏನಂತಂದ್ರೆ, ಏನು ಬೀದರ್ ಜಿಲ್ಲೆ ರಾಜಗಿರಿ ಅಂತೇಳಿ ಒಂದು ಗ್ರಾಮ ಬರುತ್ತೆ, ಅದು ಬೀದರ್ ಜಿಲ್ಲೆ ಬೀದರ್ ತಾಲೂಕದಲ್ಲಿ. ಅಲ್ಲಿ ಏನು ಬಸವ ಯೋಜನೆ ಅಡಿ ಮತ್ತು ಅಂಬೇಡ್ಕರ್ ಯೋಜನೆ ಅಡಿ ಸರ್ಕಾರದಿಂದ ಮನೆಗಳನ್ನು ಬರ್ತಾವಲ್ಲ, ಮನೆಗಳು ಯಾರ್ಯಾರಿಗೆ ಬಡವರಿದ್ದಾರೆ ಅಂಥವ್ರಿಗೆ ಮನೆ ಕೊಡಬೇಕಾಗಿತ್ತು. ಅಲ್ಲಿರ್ತಕ್ಕಂಥ ಪಿ ಡಿ ಒ ಮತ್ತು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಸದಸ್ಯರು ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಯಾರ ಹತ್ರ ಮನೆಗಳಿದ್ದಾವೆ, ಯಾರ ಹತ್ರ ಚೆತ್ತಾಗಿನ ಮನೆಗಳಿದ್ದಾವೆ ಅಂಥವ್ರಿಗೆ ಕೊಡ್ತಕ್ಕಂಥದ್ದಲ್ಲಿ ಭ್ರಷ್ಟಾಚಾರದ ತುಂಬ ತೊಳ್ತಾ ಇದೆ ರಾಜಗಿರಿ. ನೀವು ಅನ್ನೋದು ಏನಂತಂದರೆ, ಅಲ್ಲಿ ಸಿಕ್ಕಿದವರಿಗೆ ಮತ್ತೆ ಅದೇ ಮಾಡ್ತಾ ಇದ್ದಾರೆ, ಮೊದಲು ಯಾರಿಗೆ ಇದಿತ್ತು ಅವರಿಗೆ ಆಗ್ತಾ ಇದೆ ಅಂತ ನಿಮ್ಮ ಆರೋಪ? ಹೌದು ಸರ್, ಏನು ಬಡವರಿಗೆ ಕೊಡಬೇಕಾಗಿತ್ತು ಮನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಜನೆ ಆಗಿರ್ಬೋದು ಅಥವಾ ಬಸವ ಯೋಜನೆ ಆಗಿರ್ಬೋದು, ಅವ್ರಿಗೆ ಬಡವರಿಗೆ ಕೊಡ್ಲಾರ್ದೇ ಶ್ರೀಮಂತರಿಗೆ ಕೊಡ್ತಕ್ಕಂಥ ಒಂದು ಭ್ರಷ್ಟಾಚಾರ ತುಂಬ ತೊಡ್ತಾರೆ ನಮ್ಮ ಕಡೆ ಬರ್ತಾ ಇದೆ ಸರ್, ಆ ಪಂಚಾಯತಿಯಲ್ಲಿ, ರಾಜಗಿರಿ ಗ್ರಾಮ ಪಂಚಾಯತಿಯಲ್ಲಿ. ಸರ್, ನೀವು ಏನಾದರೂ ಪಿ ಡಿ ಒ ಜೊತೆ ಹೋಗಿ ಸಂವಾದ ಮಾಡಿದ್ದೀರಾ ಸರ್? ಸರ್, ನಮಗೆ ಪಿ ಡಿ ಒಕ್ಕಿಂತ ಮುಂಚಿತವಾಗಿ ಇಲ್ಲಿ ನಮ್ಮ ಸಂಘದ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಬಡವರು ಏನು ಮಾಡಿದ್ರು ಕಾರ್ಯನಿರ್ವಾಹಕ ಅಧಿಕಾರಿಗಳ ಹತ್ರ ಬಂದರು, ಎರಡು ದಿವಸ ಕೆಳಗಡೆ ಬಂದು ಒಂದು ಮನವಿ ಪತ್ರ ಕೊಡ್ತಾರೆ ಸರ್, ಏನಂತಂದ್ರೆ ಸರ್ ಭ್ರಷ್ಟಾಚಾರ ನಡೀತಾ ಇದೆ ಇದ್ರ ಮುಖಾಂತರ ಬನ್ನಿ ಅಂತೇಳಿ. ಬಂದ ಸಮಯದಲ್ಲಿ ಅಂತ ನೋಡೋಣ ಮತ್ತೆ ಅಂತ ಹೇಳಿದ್ರೆ ಮೇಡಮ್ ಅವರಿಗಿಂತ ಮುಂಚೆ ನಾನು ಕೂಡ ಸರ್ ಕಾಲ್ ಮಾಡಿ ಮಾತಾಡಿದೆ, ಸರಿ ನಾ ಸಂಬಂಧಪಟ್ಟಂಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆದರೆ ಬಂದು 4-5 ದಿವಸ ಆಯ್ತು, ಯಾವುದೇ ರೀತಿ ಅಂತ ನಮಗೆ ಸತ್ಯಾಂಶ ಹೊರಗಡೆ ಬಂದಿಲ್ಲ ಅಂತ ಹೇಳ್ಬೋದು. ಸರಿ, ಏನು ಗ್ರಾಮ ಸಭಾ ಮಾಡಿದ್ರೆ ಅಂತ ಹೇಳ್ತೀರಾ ಸರ್? ಗ್ರಾಮ ಸಭಾ ಆಗಿಲ್ಲ ಅಂತ ಹೇಳ್ತೀರಾ ಸರ್? ಗ್ರಾಮ ಸಭಾ ಮಾಡಿದ್ರೆ ಗ್ರಾಮ ಸಭಾದಲ್ಲಿ ಅದರ ಬಗ್ಗೆ ಪರಿಶೀಲನೆ ಮಾಡಬೇಕು, ಯಾರ ಮನೆಯಿಂದ ಯಾರ ಹತ್ರ ಮನೆಯಿಂದ ಮಾಡಬೇಕು. ಆದರೆ ಇವ್ರು ಏನು ಮಾಡಿ, ಇವ್ರದೇ ಆದಂಥ ಒಂದು ಸದಸ್ಯರು ಲಿಸ್ಟ್ ತೊಗೊಂಡ್ಬಿಟ್ಟು ಜನಗಳು ಬಂದು ಮಧ್ಯೆ ಬಂದ್ಬಿಟ್ಟು ನಾ ಇವರಿಗೆ ಮನೆ ಅಂತಂದಾರೆ. ಆದರೆ ಏನು GPS ಮಾಡಬೇಕು, ಪಿಡಿಯೋ ಸ್ವಂತಾಗಿ ಮನೆ ಮನೆಗೆ ಅಡ್ಡಾಡಿಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡ್ಬಿಟ್ಟು ಯಾರೇ ಮನೆಯಲ್ಲ ಮನೆ ಬಗ್ಗೆ ತನಿಖೆ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಷ್ಟೆಲ್ಲ ಮಾಹಿತಿಗಳು ನಮ್ಮ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು ರಾಹುಲ್ ಡಾಂಗೆ ಅವರು ಹೇಳ್ತಾ ಇದ್ದಾರೆ. ಧರಣಿ ಗರ್ಜನೆ ಕ್ಯಾಮ್ರಾಮ್ಯಾನ್ ಜಮೀರ್ ಜೊತೆ ಎಂ ಕೆವಿನ್ ಸರ್.